7 o'clock ಅಲ್ಲಿ ಒಂದು ಕಾರ್ ಪಾರ್ಕಿಂಗ್ ಆಗಿತ್ತು. 10:45 ಆಗುವಾಗ ಗಾಡಿ ಇಲ್ಲಿಂದ ಬಂತು, ಬಂದು ಈ ಮಹಾವೀರದಲ್ಲಿ ಇದೆಯಲ್ಲ ಅಲ್ಲಿ ಬರ್ ಒಬ್ಬ ಮಾಸ್ಕ್ ಹಾಕಿದ್ದಾನೆ, ಮತ್ತೊಬ್ಬ ಚಡ್ಡಿಯಲ್ಲಿ ಬರ್ಮರ ಚಡ್ಡಿ ಇರುವಾಗ ಅವ್ರು ಇಲ್ಲಿಂದ ಬಂದ್ರು, ಇಲ್ಲಿಂದ ಶೆಡ್ಡಿಂದ ಎಳಿತಿದ್ರು, ಇಬ್ರು ಒಟ್ಟಿಗೆ ಆದ್ರು ಒಟ್ಟಿಗೆ ಒಂದು ಇಲ್ಲಿ ಶೆಡ್ ಹೇಳ್ತರು. ಜೊತೆ ಫ್ಲಾಶ್ ಲೈಟ್ ಆಫ್ ಮಾಡಿ ಜನ ಬಗ್ಗೆ ಒಂದು ಒಂದು ಸರಿ ಸುಮಾರು ನಿಮ್ಗೆ ಒಂದು 11 o'clock ಆಗಿದೆ ಮೇಡಮ್. 11 ಅಲ್ಲಿ ಅವರು ಟೀ ಟೈಮ್ ಇದು ಮಾಡ್ತಾರಲ್ಲ, ಟೀ ಇದು ಮಾಡೋರು ಅವ್ರು ಕ್ಲೋಸ್ ಮಾಡಿ ಬರುವಾಗ ಅವ್ರ ಕಾರಲ್ಲಿಂದ ಹೆಡ್ ಲೈಟ್ ಆನ್ ಆಯ್ತಿಲ್ಲ. ಬರುವಾಗ ಇವರು ಎರಡು ಮಂದಿ ಇದ್ರು ಅಲ್ಲಿ. 7 o'clock ಅಲ್ಲಿ ಒಂದು ಕಾರ್ ಪಾರ್ಕಿಂಗ್ ಆಗಿತ್ತು, ಯಾವುದು ನಿಮ್ದು ಟೊಯೋಟಾ ಗಾಡಿ. ಅಲ್ಲಿಂದ ಗಾಡಿ ಅದೇ ವಾಶ್ ಇಲ್ಲಿ ಆಗ್ತಾ ಇತ್ತು. 6 o'clock ಸಂಡೇ ಕ್ಲೋಸ್ ಆಗುತ್ತೆ ಬೇಗ. ಓನರ್ ಇಲ್ಲಿ 6 o'clock ಇದು ಕ್ಲೋಸ್ ಮಾಡಿದ್ದಾರೆ. ಮಾಡುವಾಗ ಇವ್ರು ವಾಶ್ ಮಾಡ್ತಾ ಇದ್ರು ಅಲ್ಲಿ ನಿಂತು ಟೊಯೋಟಾ ಇದೊಂದು ಗಾಡಿ. ಅವರೊಂದು 7 o'clock ಅಲ್ಲಿ ಇದ್ರು. ಅಲ್ಲಿಂದ ಸಿಸಿ ಕ್ಯಾಮರಾ ನೋಡುವಾಗ ಅಲ್ಲಿ ಇತ್ತು ಗಾಡಿ. ಆಮೇಲೆ 10:45 ಆಗುವಾಗ ಗಾಡಿ ಇಲ್ಲಿಂದ ಬಂತು, ಬಂದು ಈ ಮಹಾವೀರದಲ್ಲಿ ಇದೆಯಲ್ಲ ಅಲ್ಲಿ ಗಾಡಿ ಸ್ಟಾಪ್ ಆಗಿದೆ. ಸ್ಟಾಪ್ ಆಗುವಾಗ 10:45 ಆಗುವಾಗ ಒಬ್ರು ಅಲ್ಲಿಂದ ಬಂದ್ರು, ಮತ್ತೊಬ್ರು ಇಲ್ಲಿಂದ ಬಂದ್ರು. ಅವ್ರು ಒಬ್ಬ ಮಾಸ್ಕ್ ಹಾಕಿದ್ದಾನೆ, ಮತ್ತೊಬ್ಬ ಚಡ್ಡಿಯಲ್ಲಿ ಬರ್ಮುಡ ಚಡ್ಡಿ ಇರುವಾಗ ಅವ್ರು ಇಲ್ಲಿಂದ ಬಂದ್ರು. ಮೇಡಮ್ ಬರುವಾಗ ಇವರು ಶಾಪ್ ಕ್ಲೋಸ್ ಮಾಡ್ತಾ ಹೆಡ್ ಲೈಟ್ ಆನ್ ಆಗ್ತಂತ ಇವರು ಇಲ್ಲಿಂದ ಶಟ್ರ್ ಎಳ್ತಿದ್ರು. ಒಬ್ಬ ಇಲ್ಲಿಂದ ಬಂದ, ಮತ್ತೊಬ್ಬ ಇಲ್ಲಿಂದ ಬಂದ. ಒಬ್ಬ ಬಂದು ಒಂದು ಸ್ಕ್ರೂ ಡ್ರೈವರ್ ಒಂದಿತ್ತು, ಈ ಸಿಸಿ ಕ್ಯಾಮರಾನು ಪ್ರೆಸ್ ಮಾಡ್ದ ಮೇಲೆ, ಮತ್ತೊಬ್ಬ ಅಲ್ಲಿ ಹೋಗಿ ಅಲ್ಲಿ ಮೇಲೆ ಮಾಡ್ದ, ಮತ್ತೆ ಅವ್ರದ್ದೊಂದು ಶಟ್ರಿಂದ ತೆಗ್ದ. ತೆಗ್ದ ಮೇಲೆ ಇವ್ರದ್ದು ಗಾಡಿ ಬಂತಲ್ಲ, ಇಲ್ಲಿಂದ ಶಟ್ರಿಂದ ಎಳಿತಿದ್ರು, ಇಬ್ರು ಒಟ್ಟಿಗೆ ಆದ್ರು, ಒಟ್ಟಿಗೆ ಒಂದು ಇಲ್ಲಿ ಶಟ್ರ್ ಎಳ್ದ್ರು. ಎಳ್ದ ತಕ್ಷಣ ಇವ್ರು ನೋಡಿದ್ರು, ಅದು ನೋಡುವಾಗ ಫ್ಲಾಶ್ ಲೈಟ್ ಆನ್ ಮಾಡಿದ್ರು ಯಾರು ಯಾರು ಅಂತ. ಆಗ ಬರ್ಕೊಂಡು ಇಲ್ಲಿಂದ ಅಲ್ಲಿ ಅಲ್ಲಿಂದ ಒಂದು 5 minutes ಅಲ್ಲೇ ಇದ್ರು. ಆ ಟೈಮಲ್ಲಿ ಇದು ಕರೆಕ್ಟ್ ನಮ್ಗೆ ಒಂದು 11:30 ಆಗಿತ್ತು. ಅವ್ರು ಕಾಲ್ ಮಾಡಿ ಹೇಳಿದ್ರು, ನೀ ಎಲ್ಲಿದ್ದೆ? ನಾನು ಈ ತರ ಈ ತರ ಇದ್ದೀನಿ, ಈ ತರ ಈ ತರ ಇಬ್ರು ಎಲ್ಲಿಂದ ಹೋದ್ರು. ಹಾಗೆ ನಾನು ತಕ್ಷಣ ನನ್ನ ಓನರಿಗೆ ಕಾಲ್ ಮಾಡಿದೆ, ಅವರು ನೀನು ಶಾಪಿಗೆ ಬಾ ಅಂತ ಹೇಳಿದ್ರು. ಇಲ್ಲಿ ಬರುವಾಗ ಪೊಲೀಸ್ ಎಲ್ಲ ಇದ್ರು, ಶಟ್ರ್ ಎಲ್ಲ ಆತರ ಸ್ವಲ್ಪ ಇದಾಗಿತ್ತು ಮೇಡಮ್, ಲಿಫ್ಟ್ ಆಗಿತ್ತು, ಮತ್ತೆ ಇಲ್ಲಿ ಸ್ವಲ್ಪ ಕೆಳಗೆ ಆತರ ಎಲ್ಲ ಆಗಿತ್ತು. ಹಾ ಇದೆ ಮೇಡಮ್, ಸಿಕ್ಕಿದೆ, ಇಬ್ರು ಬರೋದೆಲ್ಲ ಕಾಣುತ್ತೆ. ಇಲ್ಲ ಆತರ ಫೇಸ್ ನಾನು ನೋಡೋದು ಫಸ್ಟ್ ಟೈಮ್ ಮೇಡಮ್. ನನ್ನ ಇದು 3 years ಆಯ್ತು, ಇದೊಂದು ಶಾಪ್ 3.5 years ಆಯ್ತು. ಆದ್ರೆ ಇಲ್ಲಿ ಆತರ ಫೇಸ್ ಆತರ ಅವ್ರು ಬರೋದೆಲ್ಲ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಉಜಿರೆಯಲ್ಲಿ ತುಂಬಾ ಆಗ್ತಿತ್ತು ಮೇಡಮ್, ತುಂಬಾ. ಅಲ್ಲಿ ನಮ್ದು ಫ್ರೆಂಡ್ಸ್ ಅವ್ರು ಮೊಬೈಲ್ ಮ್ಯಾಕ್ಸ್ ಆತರದೆಲ್ಲ ಶಾಪ್ ಅಲ್ಲಿ ಈ ತರ ಬರ್ತಿದ್ರು, ಇದೆಲ್ಲ ಆಗಿದೆ. ಮತ್ತೆ ಅಲ್ಲಿ ಹೋಟೆಲ್ ಅಲ್ಲೆಲ್ಲ ಆಗಿದೆ ಅಂತ. ಇದೊಂದು ನಮ್ದು ಇದು ಫಸ್ಟ್ ಟೈಮ್. ಅದೇ ಓನರ್ ಹೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ, ಬರ್ತೇನೆ ತನಿಖೆ ಮಾಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿದ್ರು. ನೈಟ್ ಒಂದು 3-4 ಪೊಲೀಸ್ ಎಲ್ಲ ಇದ್ರು, ಹೇಳಿದ್ರು ಈ ತರ ಈ ತರ ಸ್ಟಾಕ್ ಎಲ್ಲ ಇದ್ರೆ ತಗೊಂಡು ಹೋಗಿ ಅಂತ. ಮತ್ತೆ ಆ ಸ್ಪಾಟ್ ಅಲ್ಲಿ ತಗೊಂಡು ಹೋಗಿದ್ವಿ. ಅದೇ ಬರುವಾಗ ಈಗ ಮಾಡ್ತೀವಿ, ಮತ್ತೆ ನೈಟ್ ಅದೇ ತಗೊಂಡು ಹೋಗ್ತೀನಿ. ಅದೇ ಇನ್ನು ಸ್ವಲ್ಪ ಸ್ವಲ್ಪ ಭದ್ರತೆ ಎಲ್ಲ ಜಾಸ್ತಿ ಮಾಡ್ಬೇಕು, ಸೆಂಟ್ರಲ್ ಲಾಕ್ ಎಲ್ಲ. ನಾನು ರಾತ್ರಿ ಅಂಗಡಿ ಬಂದು ಹೋಗ್ತದೆ, ಸಾಮಾನು ಮಾತಾಡ ಓದಿದ್ದೆ. ನನ್ನ ಒಂದು ಇಚ್ಛಾ ಆದ ಅಂಗಡಿ ಇಂಕ ಸಾಮಾನು ತನ್ನಾಗ ಪತ್ತರ ಮದುವೆ ಮತ್ತೆ ಕಲಾತಂದು ಬತ್ತಿದ್ದೆ. ಬಂದಾಗ ಏನು ಕಾರ್ ಪಾರ್ಕ್ ಮಾಡಿದಾಗ ಹೆಡ್ಲೈಟ್ ಹೆಡ್ಲೈಟ್ ಅವು ಡೋರ್ಗೆ ಹಾಕಿ ಡೋರ್ ಹಾಕೊಂಡು ಒಂದು ಜನ ರೆಡ್ಡಿ ಜನ ಬಗ್ಗೆ ಅಂತ ಇತ್ತಿರಲ್ಲ ಬಂಗ ಮುಕ್ಕಳು ದಾದ ಮಲ್ಪೇರ ಘಟ್ಟ ದಕ್ಲೇರ ನಿದ್ರಲ್ಪೇರ ಅಂದ್ರೆ ಅಂಚಾದ್ ಬುಕ್ಕ ಅದನ್ನಂತೆ ಜೋಕ್ಲಿತ್ತಾರೆ ನಾ ಫಿರಡ್ ಆಮೇಲೆ ನನ್ನ ಮೊಬೈಲ್ದ ಫ್ಲಾಶ್ ಲೈಟು ಅಪ್ಪ ಮಲ್ಪಲೆ ಅಂತ ಜೊತೆದು ಫ್ಲಾಶ್ ಲೈಟ್ ಓಪನ್ ಮಾಡ್ಬೇಕಾದ್ರೆ ಅಡ್ಡಿ ಜನ ಬಗ್ಗೆ ಒಂದು ಬೇರೆ ಏನು ಬುಕ್ಕೆಲ್ಲ ಒಂದು ಮಾಡ್ತೆ ಇದೆಂತ ಮುಕ್ಕಲೆ ಒಲೆ ಬೇ ಅವ್ರೆ ಲೇಟ್ ಆಗ್ಬೇಕು ಫೋನ್ ಆಗಿ ಹಾಕಲಿ ಅಂದ್ರೆ ಇರ್ತದೆ ಹಾಕಲಿ ಅಂಚೆ ಬಗ್ಗರ್ ಬೇರೆ ಕಾರ್ಡ್ ಬರ್ತದೆ ಕಾರ್ ಕೊಟ್ಟು ಊಟ ನಾನಿತ್ತೆ ಏನು ನಂಬರ್ ಜೊತೆ ಬುಕ್ಕ ಅಂತೆ ಮುಕ್ಕಲೆ ಪೂರ ಫೋನ್ ಮಾಡ್ತೆ ಮುಕ್ಕಲೆ ಎಲ್ಲ ಹತ್ತು ಮಂಡಿ ಇರು ಅಂಚೆ ಆಲೋಚನೆ ಮತ್ತೆ ಸೀದಾ ಮೆಗ್ಗೆನಾರು ಹೆಂಗ ಬರ್ಲ ಬಿಡಿ ಅಂತ ಅಲ್ಲ ಇತ್ತಂಡ ಹಾಕಲಿ ಮೆಗ್ಗೆ ಲೈತ ಆಗ್ತದೆ ಮೂರು ಸುಣ್ಣ ಆಗ ಸಟರ್ ಹೊಕ್ಕುದುಂಡು ಅಂಚೆ ಆಸೆ ಅನ್ಸೆ ಇಲ್ಲ ಉಂಟು ಮುಖ ಪೂರ ಜನ ಫೋನ್ ಬಂತದೆ ಜೊತೆದು ಮುಖ ಪೊಲೀಸ್ ಮೂರಲ್ಲಿ ಇರ್ತದೆ ಪೊಲೀಸ್ ಬರ್ತೇವೆ ಅವಾಣಿ ಕಾರ್ ಹಾಕನಾಗ ಹೋಯ್ ನಾವು ನನ್ನಲ್ಲ ಬತ್ತೀಜಿ
ಅವನ ಜಿತ್ತ ಅವನ ಉಪಕಾರ ಆಯ್ತು. ಫಸ್ಟ್ ಟೈಮ್ ಒಂದು 5-8 ಮುಖದ ಒಂದು ಸ್ಟಿಕ್ಕರ್ ಇದಲ್ಲ ಅಂಟಿ ಲೆಕ್ಕದಲ್ಲಿ ಇತ್ತಂತೆ. ಈಗ ನಾತ್ ಮಂಡೆ ಬಲ್ಲಿ ಬಲ್ತಿದ್ದೆ ನಮ್ಮ ಮಗ್ಳೇ ಅವಲ್ಲ ಅಕ್ಕಲು ರಡ್ಡಿ ಜನ ಮುಂತು ಪೋಯ್ನ ಆಯ್ತು. ಒಂದು ಊರಿಗೆ ಡ್ರೈವರ್ ಆಗಿ ಮೂರು ಜನ ಇತ್ತು ಊರಿಗೆ ಮಾಸ್ಕ್ ಬಾಡ್ದು ಮುಖರಿ ಹಂಚಿನ ಇತ್ತು. ಅದಂಡ ಅಕ್ಕಲೇ ಅನ್ನ ಸುತ್ತಿ ದಂಡ ಅಕ್ಕಲು ಬಗ್ಗೊಂದು ಪೋಯ್ನ ಅಲ್ಲಿ ಕಾರು ಬರ್ತಾನ ಮಾತ್ರ ಹಿಂಗೆ ಅಂತ ಇರ್ಲ ಇಜ್ಜಿ ನಾನು ಕಾರು ಬರ್ಕೊಂಡು ಅತ್ತು ಹೊತ್ತಿಜಿಂದ ತುಂಬ ಜನ ಯಾಕೆ ಯಾನು ನೀವು ಇಲ್ಲದ ಬೋದು ಹಾಪುಡು ಇನ್ನೊಂತ ಲೇಟ್ ಅನ್ನೋ ಆಯ್ತು ಹಂಚಿನ ಇಜ್ಜಿಂದ ಮುಂಟು ಊರದ ತಪ್ಪಿದ್ರು.